ಇದೀಗ ಈ ಘಟನೆ ಕುರಿತಂತೆ ಮಾತಾಡಲಿಕ್ಕೆ ನಮ್ಮ ಜೊತೆಗೆ ಏನು ಮಂಗಳೂರಿನ ದಕ್ಷಿಣ ಕನ್ನಡ ಜಿಲ್ಲೆಯ ಸಂಸದರಾಗಿರ್ತಕ್ಕಂಥ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಅವರಿದ್ದಾರೆ. ಎಸ್ ಬ್ರಿಜೇಶ್ ಚೌಟ ಅವರೇ, ಘಟನೆ ಗೊತ್ತಾಗಿದೆ, ಏನಿದು ಘಟನೆ, ಏನ್ ಹೇಳಲಿಕ್ಕೆ ಇಚ್ಛೆ ಪಡ್ತೀರಿ ಈ ಘಟನೆಯ ಬಗ್ಗೆ? ನಮ್ಮ ಕಾಸರಗೋಡಿನ ಎಡನೀರು ಮಠದ ಶ್ರೀ ಸಚ್ಚಿದಾನಂದ ಭಾರತಿ ತೀರ್ಥ ಶ್ರೀಗಳು ನಿನ್ನೆ ಸಂಚರಿಸುತ್ತಿರುವಂತಹ ಸಂದರ್ಭದಲ್ಲಿ ಈ ರೀತಿಯಾದಂತಹ ಒಂದು ಘಟನೆ ನಡೆದಿರುವಂತದ್ದು. ಒಂದು ರೀತಿಯ ಸಮಾಜಘಾತುಕ ಶಕ್ತಿಗಳು, ಜಿಹಾದಿ ಶಕ್ತಿಗಳು ಪ್ರಾಯಶಃ ಅಡ್ಡಗಟ್ಟಿ ಈ ರೀತಿಯನ್ನು ಮಾಡಿರುವಂತದ್ದು ಈ ಕರಾವಳಿ ಭಾಗಕ್ಕೆ ಮತ್ತು ಈ ಭಾಗಕ್ಕೆ ಅತ್ಯಂತ ಒಂದು ಶಾಕ್ ಆಗುವಂತ ಒಂದು ಘಟನೆ. ಒಂದು ಹಿಂದೂ ಸಮಾಜದ ಇಷ್ಟೊಂದು ಶ್ರೇಷ್ಠ ಯತಿವರ್ಯರ ಮೇಲೆ, ಒಂದು 400 ವರ್ಷಗಳ ಪ್ರಾಚೀನ ಇತಿಹಾಸ ಹೊಂದಿರುವಂತಹ ಎಡನೀರು ಸಂಸ್ಥಾನದ ಪೀಠಾಧಿಪತಿಯ ಮೇಲೆ ಈ ರೀತಿಯಾದಂತಹ ದಾಳಿ ನಡೀತದೆ ಅಂತ ಆದ್ರೆ ಸಾಮಾನ್ಯ ಹಿಂದೂ ಹೇಗ್ ಬದುಕೋದು ಅನ್ನುವಂಥದ್ದನ್ನ ನಾವು ಯೋಚನೆ ಮಾಡ್ಬೇಕಾಗ್ತದೆ. ನಾನಿದನ್ನ ಅತ್ಯಂತ ಸ್ಪಷ್ಟ ಶಬ್ದಗಳಲ್ಲಿ ಖಂಡಿಸ್ತಾ ನಾನು ಈಗಾಗಲೇ ಕೇರಳದ ಮುಖ್ಯಮಂತ್ರಿಗಳಿಗೆ ಪತ್ರವನ್ನ ಬರೆದಿದ್ದೇನೆ. ಅಗತ್ಯ ಬಿದ್ರೆ ಕೇಂದ್ರದ ಗೃಹ ಸಚಿವರಿಗೂ ನಾನು ಈ ವಿಷಯವನ್ನ ಗಮನಕ್ಕೆ ತರುವ ಪ್ರಯತ್ನವನ್ನ ಮಾಡ್ತಾ ಇದ್ದೇನೆ. ಯಾಕೆಂದ್ರೆ ಲಕ್ಷಾಂತರ ಹಿಂದೂಗಳು ಭಕ್ತಿಯಿಂದ ಆರಾಧಿಸುವ ಮತ್ತು ಹಿಂದೂ ಸಮಾಜದ ಆದರಣೀಯರು, ಮಾರ್ಗದರ್ಶಕರು ಆಗಿರುವಂತ ಆಧ್ಯಾತ್ಮಿಕ ಪರಂಪರೆ ಇರುವಂತ ಈ ರೀತಿಯ ಗುರುಗಳ ಮೇಲೆ ಆಗಿರುವಂತ ದಾಳಿ ಸಮಸ್ತ ಹಿಂದೂ ಸಮಾಜಕ್ಕೆ ಇವತ್ತು ಬೇಸರ ತಂದಿದೆ, ದುಃಖ ತಂದಿದೆ ಮತ್ತು ಈ ಭಾಗದ ಜನಪ್ರತಿನಿಧಿಯಾಗಿ ನಾನು ಇದನ್ನು ಅತ್ಯಂತ ಸ್ಪಷ್ಟ ಶಬ್ದಗಳಲ್ಲಿ ಖಂಡಿಸ್ತಾ ಇದ್ದೇನೆ. ಎಸ್, ಇನ್ನು ಈ ಸರ್ಕಾರ ಸೂಕ್ತ ಭದ್ರತೆಯನ್ನು ಕೊಡಬೇಕು ಅಂತ ಹೇಳುವಂತ ಆಗ್ರಹಗಳು ಕೇಳಿ ಬರ್ತಾ ಇದೆ. ಸೊ ಈ ಕುರಿತಂತೆ ಈ ನಿಟ್ಟಿನಲ್ಲಿ ಕೂಡ ತಾವು ಏನು ಗೃಹ ಸಚಿವರ ಗಮನ ಸೆಳೆಯುವಂತ ಪ್ರಯತ್ನವನ್ನ ಮಾಡ್ತೀರಿ? ಖಂಡಿತವಾಗಿಯೂ ಮಾಡ್ತೇನೆ. ಕೇರಳ ಸರ್ಕಾರದ ಈಗಾಗಲೇ ನಾನು ಮುಖ್ಯಮಂತ್ರಿಗಳಿಗೆ ಪತ್ರವನ್ನು ಬರೆದಿದ್ದೇನೆ. ಒಂದು ಈ ಹಲ್ಲೆ ಯತ್ನಯಾನ್ಮ ಆಗಿದೆಯಾ, ಇದರ ಸಂಪೂರ್ಣ ತನಿಖೆ ಆಗಬೇಕು, ತ್ವರಿತಗತಿಯಲ್ಲಿ ತನಿಖೆ ಆಗಿ ತಪ್ಪಿತಸ್ಥರ ಬಂಧನ ಆಗಬೇಕು ಒಂದು ಕಡೆಯಲ್ಲಿ, ಮತ್ತು ಅವರ ವಿರುದ್ಧ ಸೂಕ್ತ ಕಾನೂನು ಕ್ರಮವನ್ನು ಕೈಗೊಳ್ಳಬೇಕು, ಮತ್ತು ಎಡನೀರು ಶ್ರೀಗಳಿಗೆ ಸೂಕ್ತ ಬದ್ಧತೆಯನ್ನ ಸರ್ಕಾರ ಒದಗಿಸಬೇಕು ಅನ್ನುವಂತ ಆಗ್ರಹವನ್ನ ನಾನು ಮಾಡ್ತಾ ಇದ್ದೇನೆ. ಎಸ್ ಎಸ್, ಧನ್ಯವಾದಗಳು ಕ್ಯಾಪ್ಟನ್ ಚೌಟ ಅವರು ನಮ್ಮ ಜೊತೆಗೆ ಮಾತಾಡಿದ್ದಕ್ಕಾಗಿ. ಥ್ಯಾಂಕ್ ಯು.